ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಪ್ರತಿಭಟನೆ. ಗ್ರಾಮದಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿಲ್ಲ. ಚುನಾಯಿತರಾದ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೂ ಕೂಡ ಮನಬಂದಂತೆ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದಾರೆಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮೇಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆಯನ್ನು ಕೈಬಿಡುವ ಮಾತೇ ಇಲ್ಲ ಎಂದು ಹೇಳಿದರು. ಚಂದ್ರಶೇಖರ್ ಅಂಬ್ರೂ ಅಂತ ಕಡಪಟ್ಟಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಈ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗಾಗಲಿ, ಆಮೇಲೆ ಈ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ. ಸಾರ್ವಜನಿಕರು ಏನಾದ್ರು ಕೆಲಸ ಹೇಳಕ್ಕೆ ಬಂದರೆ ನಿಮ್ಮ ವಾರ್ಡ್ ಮೆಂಬರ್ನ ಕೇಳೋಗ್ರಿ, ನಮ್ಮನ್ನು ಕೇಳಬೇಡ್ರಿ. ಅಲ್ಲಿ ಯಾರೇ ಒಂದು ಏನೇ ಕೆಲಸನ ಅವ್ರನ್ನ ಕೇಳಿರಿ, ಇವ್ರನ್ನ ಕೇಳಿರಿ, ಮ್ಯಾಲೆ ಹೋಗ್ರಿ ಅನ್ನೋದ್ರಿ. ಈಗ ಒಂದು ಡ್ರೈನೇಜ್ ಬ್ಲಾಕ್ ಆಗಿರ್ತೈತಿ, ಡ್ರೈನೇಜ್ ಹೋಗ ಅದನ್ನು ಕ್ಲೀನ್ ಮಾಡಿಸ್ರಿ ಅಂತ ಹೇಳಂತ್ಲೇನು ನೀವು ಅಲ್ಲಿ ನಿಮ್ಮ ವಾರ್ಡ್ ಮೆಂಬರ್ಗಳು ಯಾವ್ರಿ ಅನ್ನೋದ್ರಿ. ನಿನ್ನೆ ಒಂದು ಟಿ ವ್ಯಾಗ ನಿಮ್ಮದು ಇದ್ರೊಳಗೆ ಮೀಡಿಯಾದೊಳಗೆ ಬಂದಿತ್ತು ರೀ, ಗಬ್ಬೆದ್ದು ನಾರ್ತಿರುವ ಕಡಪಟ್ಟಿ ಅಂತೇಳಿ ಬಂದಿತ್ತು. ಅದನ್ನೆಲ್ಲ ವಿಡಿಯೋ ತಂದು ನಾವು ಇಲ್ಲ ಮೇಡಮ್ ಹಿಂಗೆ ಎಲ್ಲ ಟಿ ವ್ಯಾಗ ಬರಾಕತೈತಿ, ಅದನ್ನು ಸ್ವಚ್ಛ ಮಾಡಿಸ್ರಿ ಅಂತ ನಾವೆಲ್ಲ ಹೇಳಕತ್ತಂದ್ಲಿ ಆಗಂಗಿಲ್ಲರಿ ನನಗೆ, ನೀವು ಮಾಡಿಸ್ರಿ. ಟಿ ವ್ಯಾಗ ಏನಾರ ಅವ್ರು ಹಾಕ್ತಾರೆ ಹಂಗೆ, ಈ ಮೀಡಿಯಾದವ್ರದ್ದು ಪತ್ರಕರ್ತರು ಅಂದ್ರೆ ನಮ್ಗೆ ಭಯ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರದ್ದು ಭಯ ಇಲ್ಲ. ಮತ್ತು ಈಗ ನಾವು ಸದಸ್ಯರಿದ್ದ ನಾವು 10 ಮಂದಿ ಇದ್ದ, ಅಷ್ಟು ಪಕ್ಷಾತಿ ಇದ್ದ ಜಾತ್ಯತೀತವಾಗಿ ಕೆಲಸ ಮಾಡಬೇಕಂತೇಳಿ ಒಂದು ತೀರ್ಮಾನ ತೊಗೊಂಡ್ರು, ಸ್ಪಂದಿಸಾಗ್ತಾ ಇರಲಿಲ್ಲ. ಮತ್ತು ಇನ್ನು ಸಾರ್ವಜನಿಕರು ಬಂದರೆ ಹೆಂಗೆ ಸ್ಪಂದಿಸ್ತಾರೆ? ಏನಾರು ಒಂದು ಸಾರ್ವಜನಿಕರು ಬಂದನು ಒಂದು ಸ್ವಲ್ಪ ಅವ್ರು ಅಡ್ಡಾಡಿ ತ್ರಾಸಾಗಿ ಒಂದು ಏನಾರು ಒಂದು ಕೇಳೋ ಪ್ರಶ್ನೆ ಒಂದು ಹೆಚ್ಚು ಕೇಳಿರಂದ್ರೆ ನಿನ್ನ ಮೇಲೆ ಕೇಸ್ ಮಾಡ್ತೀನಿ ಅನ್ನೋದು. ಹಿಂಗೆ ಬೆದರಿಕೆ ಹಾಕ್ತಾರೆ ಸಾರ್ವಜನಿಕರೂ. ಆಮೇಲೆ ಹಿಂಗಾಗಿ ನಾವು ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತಾಗ್ತಾವೆ. ತಕ್ಷಣ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬಂದು ಈ ಸಮಸ್ಯೆನ ಬಗೆಹರಿಸ್ಬೇಕು. ಈ ಅಧಿಕಾರಿಗಳನ್ನ ದುರ್ವರ್ತನೆ ಮಾಡ್ತಿರೋ ಅಧಿಕಾರಿನ ವರ್ಗಾವಣೆ ಮಾಡಬೇಕು. ನಮ್ಮಲ್ಲಿ ಒಳ್ಳೆಯ ಅಧಿಕಾರನ ನಮ್ಮಲ್ಲಿ ನಿಯೋಜನೆ ಮಾಡ್ಬೇಕಂತೇಳಿ ಈ ಪ್ರತಿಭಟನೆ ಮಾಡ್ತೀವಿ. ಇನ್ನೊಂದು ಒಂದು ದಿವಸ 2 ದಿವಸ ಕಾಯ್ತೀವಿ ಮೇಲಾಧಿಕಾರಿಗಳು ಬರೋಗಂಟನು. ಅವ್ರು ಬರಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ಹೋರಾಟ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲರೂ ಕೂಡಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೀವಿ. ಅದನ್ನು ಹೋರಾಟ ದೊಡ್ಡದಾಗಾಕ್ಬಿಡ್ಬಾಡ್ರಿ. ಮೇಲಾಧಿಕಾರಿಗಳು ಬಂದು ಇದನ್ನು ಸಮಸ್ಯೆ ಬಗೆಹರಿಸಿ ಸ್ಪಂದಿಸಿ ನಮ್ಮಲ್ಲಿ ಇನ್ನುವರೆಗೆ ಅದನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಮಖಂಡಿಗೆನ ಸಾಕಷ್ಟು ಬಾರಿ ಬಂದರೆ, ನಾವು ಬಂದ ತಕ್ಷಣ ಒಂದು 2-3 ಸಾರಿ ಬಂದಿರ್ಬೋದು. ಆದರೆ ನಮ್ಮ ಪಂಚಾಯತಿಗೆ ಇನ್ನುವರೆಗಾರಿಗೂ 1 ದಿವಸ ವಿಸಿಟ್ ಕೊಟ್ಟಿಲ್ಲ. ವಿಸಿಟ್ ಕೊಡ್ರಿ, ಬಂದು ಎಲ್ಲ ಪರಿಶೀಲನೆ ಮಾಡಿರಿ, ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಡ್ರಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ನಾನು ಮೇಲಾಧಿಕಾರಿಗಳಿಗೆ ಒತ್ತಾಯಿಸ್ತೇನೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಒಂದು 2-3 ಸಲ ಹೇಳಿ ಬಂದೀವಿ. ಈಗ ನಾವು ಅವ್ರಿಗೆ 8 ಸಲ ನಾವು ಹೇಳಕ್ಕೆ ಹೋಗೋದಪ್ಪ, ಬೇಡ ಬೇಡ ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕನ್ನು ತರೋಣ ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ಶಾಂತಿಯುತ ಪ್ರತಿಭಟನೆ ಕೂತೀವಿ. ಮೌಖಿಕವಾಗಿ ಹೇಳಿವ್ರಿ ಅವರು ಹೇಳಿವಿ, ಹೇಳಿದ ತಕ್ಷಣ ಅವ್ರು ಏನಂದ್ರು ಫೋನ್ ಮಾಡಿರಿ, ಇವ್ರನ್ನ ಕರೆಸೋರು ಇಲ್ಲ ಮೇಡಮ್ ನೀವು ಹಂಗೆ ಮಾಡಬೇಡ್ರಿ, ಮತ್ತು ಸದಸ್ಯರ ಜೋಡಿ ಸ್ಕೂರಿ ಊರಾಗ ಕೆಲಸ ಮಾಡ್ಕೋತ ಹೋಗ್ರಿ. ಒಂದು 2-3 ದಿವಸ ಆಯ್ತಾರೆ ಸರ್ ಅಂದ್ರೆ ಒಂದು 2-3 ದಿವಸ ಸುಮ್ಮಿರೋದು, 2-3 ದಿವಸ ಆಗ ನೀವು ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಬದಲು ಕಂಪ್ಲೇಂಟ್ ಮಾಡ್ತೀರಿ, ಹ್ಯಾಂಗೆ ಮಾಡ್ತೀರಿ, ನಾನು ನಿಮ್ಮನ್ನು ಕಾಡೋದು ನನಗೆ ಗೊರ್ತತಿ, ನಾ ಹಂಗೆ ಮಾಡ್ತಾನೋ ಹೆಂಗೆ ಮಾಡ್ತಾನೋ ತಮ್ಮದ ದುರಾಡಳಿತ ಮಾಡಿದ್ರಿ ಅವರು. ಏನಂತಾರೆ ಅದಕ್ಕೆ ಸರ್ವಾಧಿಕಾರ ಧೋರಣೆ ಮಾಡಾಕ್ತಾರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಅದಕ್ಕೆ ಇದನ್ನು ತಕ್ಷಣ ನಮ್ಮ ಮೇಲಾಧಿಕಾರಿಗಳು ಬಂದು ಇದನ್ನು ಸರ್ವಾಧಿಕಾರನ ಧೋರಣೆ ಮಾಡುವಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿರಿ, ಒಳ್ಳೆಯ ಅಧಿಕಾರಿನ ನಿಯೋಜನೆ ಮಾಡಿರ್ತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ.